ಅರಮನೆ ನಗರಿ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಮನೆ ರೆಡಿ ಆಗ್ತಾ ಇದೆ ಮೈಸೂರಿನ ಕುವೆಂಪು ನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭವ್ಯ ಬಂಗಲೆ ನಿರ್ಮಾಣ ಆಗ್ತಾ ಇದೆ ಬೃಹತ್ ಗಾತ್ರದ ಮೂರಂತಸ್ತಿನ ಮನೆ ನಿರ್ಮಾಣ ಆಗ್ತಾ ಇದೆ ಕಳೆದೆರಡು ವರ್ಷಗಳಿಂದ ಮನೆಯ ನಿರ್ಮಾಣ ಪ್ರಕ್ರಿಯೆ ನಡೀತಾ ಇರೋದು ಭವ್ಯ ಬಂಗಲೆ ರೆಡಿ ಆಗ್ತಾ ಇದೆ ಬೇರೆ ರಾಜ್ಯ ಜಿಲ್ಲೆಗಳ ಕಾರ್ಮಿಕರನ್ನು ಬಳಸಿ ನಿರ್ಮಾಣ ಚಟುವಟಿಕೆ ನಡೀತಾ ಇದೆ ಇನ್ನು ಮನೆಯ ಡಿಸೈನ್ ಹೇಗಿದೆ ಅಂತಂದರೆ ಕಾರ್ಯಕರ್ತರು ತಮ್ಮ ಆಪ್ತರು ಬಂದರೆ ಅವರಿಗೆ ನೆಲಮಾಳಿಗೆಯಲ್ಲಿ ಕುಳಿ ಕೂತು ಕೂರೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮನೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸ್ವಂತ ಸೂರನ್ನು ಹೊಂದಬೇಕು ಎಂಬುದು ಮಹದಾಸೆ ಅಂತಹದ್ದೇ ಆಸೆ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಸಿದ್ದರಾಮಯ್ಯವರದ್ದು ಕೂಡ ಆಗಿದೆ ಕಾರಣ ಮೈಸೂರಿನಲ್ಲಿ ಇದ್ದಂತಹ ಸ್ವಂತ ಮನೆಯನ್ನ ಮಾರಿದ ಬಳಿಕ ಸಿದ್ದರಾಮಯ್ಯವರು ತನ್ನ ಸ್ನೇಹಿತರ ಮನೆಯಲ್ಲಿ ಸದ್ಯ ವಾಸ್ತವ್ಯವನ್ನು ಹುಡ್ತಿದ್ದಾರೆ ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ ಮೈಸೂರಿನ ಟೀಕೆ ಬಡಾವಣೆಯಲ್ಲಿ ಸ್ನೇಹಿತರ ಮನೆಯಲ್ಲಿಯೇ ಕಾರ್ಯಕರ್ತರನ್ನ ಭೇಟಿಯಾಗುವಂತಹ ಕೆಲಸದಲ್ಲೂ ಕೂಡ ನಿರತರಾಗಿರ್ತಾರೆ ಆ ಕಾರಣದಿಂದಾಗಿಯೇ ಮೈಸೂರಿನಲ್ಲಿ ಮನೆ ಮಾಡಬೇಕು ಎಂಬುದು ಸಿದ್ದರಾಮಯ್ಯವರ ಆಸೆ ಆಗಿತ್ತು ಜೊತೆ ಜೊತೆಗೆ ತಮ್ಮ ನಿವೃತ್ತಿ ಜೀವನವನ್ನು ಕೂಡ ಮೈಸೂರಿನಲ್ಲಿ ಕಳಿಬೇಕೆಂಬುದು ಅವರ ಮಹದಾಸೆ ಹೀಗಾಗಿಯೇ ಮೈಸೂರಿನ ಕುವೆಂಪು ನಗರದ ಜೋಡಿ ರಸ್ತೆಯಲ್ಲಿ ಸದ್ಯ ಬೃಹತ್ ಮನೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಮೈಸೂರಿನ ಕುವೆಂಪು ನಗರದ ಜೋಡಿ ರಸ್ತೆ ಇದು ಇಲ್ಲಿ ಎಂಬತ್ತು ಇಂಟು ನೂರ ಇಪ್ಪತ್ತು ಅಡಿ ಅಳತೆಯ ಬೃಹತ್ ಮನೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ ಇಂತಹ ಭವ್ಯ ಬಂಗಿಲೆಯನ್ನ ಕಳೆದ ಎರಡು ಮೂರು ವರ್ಷಗಳಿಂದ ಕಟ್ಟುತ್ತಿದ್ದಾರೆ ಬೇರೆ ಬೇರೆ ರಾಜ್ಯದ ಕಾರ್ಮಿಕರು ಹಾಗೂ ಮೈಸೂರು ಜಿಲ್ಲೆಯ ಅಕ್ಕಪಕ್ಕದ ಕಾರ್ಮಿಕರು ಇಲ್ಲಿ ಆಗಮಿಸಿ ಮನೆ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದ್ದಾರೆ ಸಿದ್ದರಾಮಯ್ಯವರು ತಮ್ಮ ನಿವೃತ್ತಿ ಜೀವನವನ್ನು ಇಲ್ಲೇ ಕಳಿಬೇಕು ಎಂಬುದು ಅವರ ಮಹದಾಸೆ ಆ ಕಾರಣದಿಂದಾಗಿಯೇ ಅವರು ಇಂತಹ ಭವ್ಯ ಬಂಗಲೆಯನ್ನು ನಿರ್ಮಾಣ ಮಾಡ್ತಿರೋದು ಸದ್ಯ ಈ ಮನೆಯಲ್ಲಿ ಮೂರು ಅಂತಸ್ತಿನ ಮನೆಯಲ್ಲಿ ಕೆಳ ಅಂತಸ್ತು ಇದೆ ಕೆಳ ಅಂತಸ್ತಿನಲ್ಲಿ ಸಂಪೂರ್ಣವಾಗಿ ಕಾರ್ಯಕರ್ತರು ಹಾಗೂ ರಾಜಕಾರಣಿಗಳು ಕೂರ್ಲಿಕ್ಕಾಗಿ ಹಾಗೂ ಬೇರೆ ಬೇರೆ ಭಾಗದಿಂದ ಬಂದಂತಹ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕಾಗಿ ಕೂಡ ಒಂದು ಕ್ಯಾಬಿನ್ ಅನ್ನು ರೆಡಿ ಮಾಡಲಾಗ್ತಿದೆ ಮತ್ತೊಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಡ್ಯೂಪ್ಲೆಕ್ಸ್ ಮನೆಯಾದ ಕಾರಣದಿಂದಾಗಿ ಮನೆಯ ಎಡಭಾಗದಲ್ಲಿ ಸಂಪೂರ್ಣವಾದ ಲಾಬಿಯನ್ನು ಬಿಡಲಾಗಿದೆ ಲಾಬಿಯಲ್ಲಿ ಅತ್ಯಾಪ್ತರು ಹಾಗೂ ಅವರ ಕುಟುಂಬಸ್ಥರು ಕೂರ್ಲಿಕ್ಕೆ ಸಮಯವನ್ನು ಕಳಿಕೆ ಆ ಒಂದು ಸ್ಥಳವನ್ನು ನಿಗದಿ ಮಾಡಲಾಗಿದೆ ಇನ್ನು ಉಳಿದಂತೆ ಬೃಹದಾಕಾರದ ಈ ಒಂದು ಮನೆಯಲ್ಲಿ ಹಲವು ಕೊಠಡಿಗಳಿದೆ ಅಡುಗೆ ಮನೆ ದೇವರ ಮನೆ ಎಲ್ಲವನ್ನು ಕೂಡ ನಿರ್ಮಾಣ ಮಾಡಲಾಗ್ತಿದೆ ಆ ಕಾರಣದಿಂದಾಗಿ ಈ ಒಂದು ಮನೆಯನ್ನ ಎರಡು ಮೂರು ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು ಎಂಬುದು ಅವರ ಆಲೋಚನೆ ಕೂಡ ಆಗಿದೆ ಹೀಗಾಗಿಯೇ ಕಳೆದ ಎರಡು ಮೂರು ದಿನಗಳ ಹಿಂದೆ ಮೈಸೂರಿಗೆ ತಮ್ಮ ಪುತ್ರ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಂದರ್ಭದಲ್ಲೂ ಕೂಡ ಈ ಮನೆಗೆ ಭೇಟಿಯನ್ನು ನೀಡಿದರು ಭೇಟಿಯನ್ನು ನೀಡಿ ಮನೆ ಕಾಮಗಾರಿ ಯಾವ ಹಂತದಲ್ಲಿದೆ ಎಂಬುದನ್ನು ಕೂಡ ಪರಿಶೀಲನೆ ನ ನಡೆಸುವಂತ ಕೆಲಸಕ್ಕೆ ಮುಂದಾಗಿದ್ರು ಈಗಾಗಲೇ ಮನೆ ಶೇಕಡ ಎಪ್ಪತ್ತರಷ್ಟು ಕಂಪ್ಲೀಟ್ ಆಗಿದೆ ಇನ್ನೊಂದು ಮೂವತ್ತು ಪರ್ಸೆಂಟ್ ಉಳಿದಿದೆ ಆದರೆ ಇನ್ನು ಈ ಮೂವತ್ತು ಪರ್ಸೆಂಟ್ ಉಳಿದಿರುವಂತಹ ಮನೆ ನಿರ್ಮಾಣ ಆಗ್ಲಿಕ್ಕೆ ಸುಮಾರು ಒಂದರಿಂದ ಒಂದೂವರೆ ವರ್ಷ ಅಥವಾ ಎರಡು ವರ್ಷ ತೆಗೆದುಕೊಳ್ಬಹುದು ಆ ಕಾರಣದ ಕಂಪ್ಲೀಟ್ ಆಗಿ ಮನೆಯನ್ನ ನಿರ್ಮಾಣ ಮಾಡಲಿದೆ ಬೇರೆ ಬೇರೆ ಭಾಗದಿಂದ ಟೈಲ್ಸ್ ಹಾಗೂ ಮರದ ಸಾಮಾನುಗಳನ್ನು ತರಿಸಿಕೊಂಡು ಮನೆಯನ್ನ ನಿರ್ಮಾಣ ಮಾಡಲಾಗ್ತಿದೆ ಈ ಮನೆಯಲ್ಲೇ ತಮ್ಮ ಬೆಂಗಳೂರಿನಲ್ಲಿ ವಾಸಾಗಿರುವಂತಹ ಕುಟುಂಬದವ್ರನ್ನ ಇಲ್ಲಿಗೆ ಕರೆತರಬೇಕು ಎಂಬುದು ಸಿದ್ದರಾಮಯ್ಯವರ ಆಸೆ ಕೂಡ ಆಗಿದೆ ಈಗಾಗಲೇ ಸಿದ್ದರಾಮಯ್ಯವರು ತವರೂರು ಸಿದ್ದರಾಮನ ಹುಂಡಿಯಲ್ಲಿ ಸ್ವಂತ ಮನೆ ಇದೆ ಅಲ್ಲಿ ಚುನಾವಣಾ ಸಂದರ್ಭದಲ್ಲಿ ಹಾಗೂ ಸಿದ್ದರಾಮೇಶ್ವರ ಜಾತ್ರಾ ಸಂದರ್ಭದಲ್ಲಿ ಬರ್ತಾರೆ ಕುಟುಂಬಸ್ಥರ ಜೊತೆ ಇರ್ತಾರೆ ಕಾಲ ಕಳೆದು ಮತ್ತೆ ಬೆಂಗಳೂರಿಗೆ ತೆರಳುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಹಾಗಾಗಿ ಬೆಂಗಳೂರಿನಲ್ಲಿರುವಂತಹ ಕುಟುಂಬವನ್ನು ಮೈಸೂರಿಗೆ ಕರೆತರಬೇಕು ತಮ್ಮ ಕೊನೆಯ ದಿನಗಳನ್ನು ಹಾಗೂ ನಿವೃತ್ತಿಯ ಕ್ಷಣಗಳನ್ನು ಈ ಮೈಸೂರಿನ ಮನೆಯಲ್ಲಿ ಕಳಿಬೇಕು ಎಂಬುದು ಅವರ ಮಹಾದಾಸೆ ಆಗಿದೆ ಅವರ ಆಸೆ ಬೇಗ ಈಡೇರಲಿ ಎಂಬುದು ನ್ಯೂಸ್ ಫಸ್ಟ್ನ ಕಳಕಳಿ ಕೂಡ ಆಗಿದೆ ಹಾಗೂ ಆಶಯ ಕೂಡ ಆಗಿದೆ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪ್ರಾ ನ್ಯೂಸ್ ಫಸ್ಟ್ ಮೈಸೂರು ಫಸ್ಟ್